ಇನ್ನಲೂ ಧರ್ಮದ ಕಿಡಿ ಹೊತ್ತುಕೊಂಡಿದೆ ಶನಿವಾರ ಸಂತೆಯ ಮನೆಹಳ್ಳಿ ಮಠದಲ್ಲಿ ನಡೆಯತಾ ಇರುವ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳ ಅಂಗಡಿಗಳನ್ನು ವಜ್ರಂಗದಳದ ಕಾರ್ಯಕರ್ತರು ಖಾಲಿ ಮಾಡಿಸಿದ್ದಾರೆ ರಾಜ್ಯ ಮಟ್ಟದ ಸಾವಯವ ಕೃಷಿ ಮತ್ತು ಕುಲ ಗೋವುಗಳ ಸಮ್ಮೇಳನದಲ್ಲಿ ಗೊಂಬೆ ಕಬ್ಬಿನ ಹಾಲು ಮತ್ತು ತಿಂಡಿ ತಿನಿಸುಗಳ ಅಂಗಡಿಯನ್ನು ಎತ್ತಂಗಡಿ ಮಾಡಿಸಲಾಗಿದೆ ಈ ವೇಳೆ ಮಾತನಾಡಿದ ಬಜರಂಗದಳದ ಕಾರ್ಯಕರ್ತರು ಗೋವುಗಳನ್ನು ಕಡಿದು ತಿನ್ನುವವರು ಗೋ ಸಮ್ಮೇಳನಕ್ಕೆ ಯಾಕೆ ಬರಬೇಕು ಅಂತ ಪ್ರಶ್ನಿಸಿದರು ಹೈಕೋರ್ಟ್ ಹಿಜಾಬ್ ತೀರ್ಪು ವಿರೋಧಿಸಿ ಬೆಂಗಳೂರಿನ ಕ್ಲಾಕ್ ಟವರ್ ಸರ್ಕಲ್ ಬಳಿ ದಿಢೀರ್ ಪ್ರತಿಭಟನೆ ನಡೆಸಲಾಯಿತು ಮಂಗಳೂರು ವಿವಿ ಸಮನ್ವಯ ಸಮಿತಿ ಹೆಸರಲ್ಲಿ ನೂರಾರು ವಿದ್ಯಾರ್ಥಿನಿಯರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದರು ಹಿಜಾಬ್ ಧರಿಸಿಯೇ ವಿದ್ಯಾರ್ಥಿನಿಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ರಸ್ತೆಗೆ ಅಡ್ಡಲಾಗಿ ಪ್ರತಿಭಟನೆ ಮುಂದಾಗಿದ್ದಾಗ ಪೊಲೀಸರು ಅವರನ್ನು ತಡೆದಿದ್ದಾರೆ ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ ನಡೆಯಿತು ಪೊಲೀಸರ ವಿರುದ್ಧ ರಸ್ತೆಯಲ್ಲೇ ಕೂತು ವಿದ್ಯಾರ್ಥಿನಿಯರು ಧಿಕ್ಕಾರ ಕೂಗಿದರು ಶಾಲಾ ಪಠ್ಯ ಪರಿಷ್ಕರಣೆ ವಿಚಾರವಾಗಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾಹಿತಿಯನ್ನು ನೀಡಿದ್ದಾರೆ ಪಠ್ಯದಲ್ಲಿ ಕೆಲವೊಂದು ವಿಷಯಗಳ ಪರಿಷ್ಕರಣೆ ಮಾಡಬೇಕಿದೆ ಈ ನಿಟ್ಟಿನಲ್ಲಿ ಸಮಿತಿಯನ್ನು ರಚಿಸಿದ್ದೆವು ತಿರುಚಿದ ವಿಷಯವನ್ನು ಕೈಬಿಟ್ಟು ನಿಜವಾದ ಇತಿಹಾಸ ತಿಳಿಸಬೇಕಾಗಿದೆ ಎಂದರು ಏನೋ ಪರಿಷ್ಕೃತ ಶಾಲಾ ಪಠ್ಯಪುಸ್ತಕದಲ್ಲಿ ಟಿಪ್ಪು ಸುಲ್ತಾನ್ ಶಿವಾಜಿ ವೈಭವೀಕರಣಕ್ಕೆ ಕತ್ತರಿ ಹಾಕಲಾಗ್ತಾ ಇದೆ ಯಾವುದೇ ವ್ಯಕ್ತಿಯ ವೈಭವೀಕರಣ ಬೇಡ ಮತ್ತು ಉತ್ಪ್ರೇಕ್ಷೆ ಬೇಡ ಅನ್ನೋ ಆಧಾರದಲ್ಲಿ ಕತ್ತರಿ ಹಾಕಲಾಗಿದೆ ಕೇವಲ ಇತಿಹಾಸವನ್ನಷ್ಟೇ ಪಠ್ಯಪುಸ್ತಕಗಳಲ್ಲಿ ನೀಡಲಾಗಿದೆ ಅಂತ ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಮಾಹಿತಿ ನೀಡಿದ್ದಾರೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಾಗುವ ಸಾಧ್ಯತೆ ಇದೆ ಶೀಘ್ರದಲ್ಲೇ ಆದ್ದರಿಂದ ದೆಹಲಿಯಲ್ಲಿ ಲಾಬಿ ಶುರುವಾಗಿದೆ ರಮೇಶ್ ಜಾರಕಿಹೊಳಿ ದೆಹಲಿ ದೌಡಾಯಿಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅರವಿಂದ್ ಬೆಲ್ಲದ್ ಕೂಡ ಲಾಬಿ ಮಾಡುತ್ತಿದ್ದಾರೆ ಅದರಲ್ಲೂ ನಿರಾಣಿಗೆ ಸಚಿವ ಸ್ಥಾನ ತಪ್ಪಿಸಲು ಯತ್ನಾಳ್ ಬೆಲ್ಲದ್ ಒಂದಾಗಿದ್ದಾರೆ ಎನ್ನಲಾಗ್ತಾ ಇದೆ ಈ ಮೂಲಕ ಸಿಎಂ ಬೊಮ್ಮಾಯಿ ಭೇಟಿಗೂ ಮುನ್ನವೇ ದೆಹಲಿಯಲ್ಲಿ ವೇದಿಕೆ ಸಿದ್ಧಪಡಿಸಿದ್ದಾರೆ ಸದ್ಯ ಉತ್ತರ ಪ್ರದೇಶ ಸರ್ಕಾರ ರಚನೆ ಬಳಿಕ ಬಿಜೆಪಿ ಹೈಕಮಾಂಡ್ ರಾಜ್ಯ ಸಚಿವ ಸಂಪುಟದತ್ತ ಗಮನ ಹರಿಸುವ ಸಾಧ್ಯತೆ ಇದೆ ಒಂದ್ ಕಡೆ ಕ್ಯಾಬಿನೆಟ್ ಸರ್ಕಸ್ ನಡೀತಾ ಇದ್ರೆ ಮತ್ತೊಂದು ಕಡೆ ನಿಗಮ ಮಂಡಳಿ ಸರ್ಕಸ್ ಶುರುವಾಗಿದೆ ನೆನೆಗುದಿಗೆ ಬಿದ್ದಿರೋ ನಿಗಮ ಮಂಡಳಿಗೆ ಮುಕ್ತಿ ಕಾಣಿಸಲು ಸಿಎಂ ನಿರ್ಧರಿಸಿದ್ದಾರೆ ಬೊಮ್ಮಾಯಿ ಅಧಿಕಾರಕ್ಕೆ ಬಂದ 6 ತಿಂಗಳಾದರೂ ನಿಗಮಗಳಿಗೆ ನೇಮಕ ಆಗಿಲ್ಲ ಅದರಿಂದ ನಾಯಕರು ಮತ್ತು ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದಾರೆ ಅದೇ ಕಾರಣಕ್ಕೆ ಯುಗಾದಿ ಹಬ್ಬದೊಳಗೆ ನಿಗಮ ಮಂಡಳಿಗಳ ನೇಮಕ ಮಾಡಲು ಸಿಎಂ ನಿರ್ಧರಿಸಿದ್ದಾರೆ ಜಿಲ್ಲಾವಾರು ಪ್ರಾದೇಶಿಕವಾರು ನಿಷ್ಠಾವಂತ ನಾಯಕರು ಕಾರ್ಯಕರ್ತರನ್ನು ನೇಮಕ ಮಾಡಲು ಸಿಎಂ ತೀರ್ಮಾನಿಸಿದ್ದಾರೆ ಮಂಡ್ಯದಲ್ಲಿ ಸಂಸದೆ ಸುಮಲತಾ ಜೆಡಿಎಸ್ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಮಧ್ಯೆ ಮತ್ತೆ ಟಾಕ್ ವಾರ್ ಶುರುವಾಗಿದೆ ಬೆಂಬಲಿಗರ ಮೂಲಕ ಸವಾಲ್ ಹಾಕಿಸಿರುವ ಸುಮಲತಾ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ದಾರೆ 3 ವರ್ಷದಲ್ಲಿ ಶಾಸಕರು ಏನ್ ಸಾಧನೆ ಮಾಡಿದ್ದಾರೆ ಅನ್ನೋದು ಮಂಡ್ಯ ಜನಕ್ಕೆ ಗೊತ್ತಿದೆ ಅಂತ ಕಿಡಿಕಾರಿದರು ಎಸಿಬಿ ಅಧಿಕಾರಿಗಳು ಕೆಎಎಸ್ ಅಧಿಕಾರಿ ರಂಗನಾಥ್ಗೆ ಶಾಕ್ ನೀಡಿದ್ದಾರೆ ಬೆಂಗಳೂರಿನ ನ್ಯಾಯಾಂಗ ಬಡಾವಣೆಯಲ್ಲಿರುವ ಮನೆ ದೊಡ್ಡಬಳ್ಳಾಪುರ ಯಲಹಂಕದಲ್ಲಿರುವ ಮನೆಗಳಲ್ಲಿ ಸತತ 7 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿದ್ದಾರೆ ಬೆಂಗಳೂರು ಉತ್ತರ ಉಪವಿಭಾಗಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದ ಕೆ ರಂಗನಾಥ್ರ ಯಲಹಂಕದ ಮನೆ ದೊಡ್ಡಬಳ್ಳಾಪುರ ಟ್ರಸ್ಟ್ ಕಚೇರಿ ಶಾಲೆ ಹಾಗೂ ಸಂಬಂಧಿಕರ ಮನೆ ಮೇಲೂ ದಾಳಿ ಮಾಡಿದ್ದಾರೆ ಸರ್ಕಾರಿ ಗೋಮಾಳ ಜಮೀನನ್ನು ಅಕ್ರಮವಾಗಿ ಪರಭಾರೆ ಮಾಡಿದ್ದು ಪತ್ತೆಯಾಗಿದೆ ಆನೇಕಲ್ ತಾಲೂಕಿನ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಂಡೇನಲ ಸಂದ್ರದಲ್ಲಿ ಸಹಜ ಸಾವೆಂದು ಶವಸಂಸ್ಕಾರ ಮಾಡಿದ್ದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಕಳ್ಳತನ ಆರೋಪದಲ್ಲಿ ಹಲ್ಲೆ ಮಾಡಿದ್ರಿಂದ ವ್ಯಕ್ತಿ ಸಾವನ್ನಪ್ಪಿರುವುದಾಗಿ ತಿಳಿದು ಬಂದಿದೆ ಕಡೂರು ಮಂಜಪ್ಪ ಎಂಬ ವ್ಯಕ್ತಿಯ ಮೇಲೆ ಚನಕೆ ಕದ್ದಿರುವ ಆರೋಪ ಮಾಡಿ ಪತ್ನಿ ಜೊತೆ ಮನೆಗೆ ಹೋಗುವಾಗ ಗ್ಯಾಂಗ್ ಒಂದು ಅಡ್ಡ ಹಾಕಿದೆ ಮಂಜಪ್ಪನ ಪತ್ನಿಯನ್ನ ಮನೆಗೆ ಹೋಗುವಂತೆ ಹೇಳಿ ನಂತರ ಎಲ್ಲರೂ ಹಿಗ್ಗಾಮುಗ್ಗ ಥಳಿಸಿ ಮನೆ ಬಳಿ ಬಿಟ್ಟು ಹೋಗಿದ್ರಂತೆ ಹಲ್ಲೆಗೊಳಗಾಗಿದ್ದ ಮಂಜಪ್ಪ ಮನೆಯಲ್ಲಿ ಸಾವನ್ನಪ್ಪಿದ್ದಾನೆ ಮಂಜಪ್ಪ ವಾಸವಿದ್ದ ಮನೆ ಮಾಲೀಕರ ನೆರವಿನಿಂದ ಶವಸಂಸ್ಕಾರ ನಡೆಸಿದ್ರು ಶವಸಂಸ್ಕಾರದ ಬಳಿಕ ಮಂಜಪ್ಪನ ಪತ್ನಿಯಿಂದ ಪ್ರಕರಣ ಬೆಳಕಿಗೆ ಬಂದಿದೆ ತಹಸೀಲ್ದಾರ್ ನೇತೃತ್ವದಲ್ಲಿ ಮರಣೋತ್ತರ ಪರೀಕ್ಷೆ ನಡೆದಿದ್ದು ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದೆ ಇನ್ನುಳಿದ ಪ್ರಮುಖ ಸುದ್ದಿಯನ್ನು ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ